ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ನಮ್ಮೆಲ್ಲರೂ ಕೂಡ ಇವತ್ತು ಸಹ ಮಧ್ಯಾಹ್ನ ಎಷ್ಟೇ ಹೊತ್ತಾದ್ರೂ ಕೂಡ ಬಹಳ ತಾಳ್ಮೆಯಿಂದ ಸಹನೆಯಿಂದ ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕ ನಮನ ಸಲ್ಲಿಸಲಿಕ್ಕ ಕಾರಣೀಕರ್ತಕರಾದಂತ ಸನ್ಮಾನ್ಯ ನಾರಾಯಣ ಸ್ವಾಮಿ, ಹಾಗೆ ನಮ್ಮ ಪ್ರಕಾಶ್ ಅಣ್ಣರು, ನಮ್ಮ ಚೇತನ್ ಪಾವಣ್ಣವರ ಒಂದು ತಂಡಕ್ಕೆ ಮೊದಲೇ ಸಂಯೋಜಕರ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸೋಣ ಬಂಧುಗಳೇ. ಹಾಗೆ ವಿಜಯೋತ್ಸವ ಮೊದಲನೇದಾಗಿ ಕೊರಂಗೋವ್ ಅನ್ನೋತಕ್ಕಂಥ ಒಂದು ಪದ ಏನು, ಅದಕ್ಕೆ ನಾವು ಯಾತಕ್ಕೆ ವಿಜಯೋತ್ಸವ ಅಂತ ಮಾಡಬೇಕು, ಅದು ಯಾತಕ್ಕೆ ಅದನ್ನು ನಾವು ಒಂದು ಸಭೆ ಸಮಾರಂಭ ಮಾಡಿ ಅದ್ರ ಬಗ್ಗೆ ಅದು ಕುರಿತಾಗಿ ಮಾತನಾಡಬೇಕಂತೇಳಿ ಸವಿಸ್ತಾರವಾಗಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಉಪನ್ಯಾಸಕರು ಮತ್ತು ವಿಶೇಷವಾಗಿ ನನ್ನ ಕಿರಿಯ ಸಹೋದರಿ ಕುಮಾರಿ ಅನುಷಾರ್ ಅವರು ಬಹಳ ಅತ್ಯುತ್ತಮವಾದಂಥ ಒಂದು ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಕುಮಾರಿ ಅನುಷಾ ಮಾತನಾಡಬೇಕಾದ್ರೆ, ಅವರು ಬೆಂಗಳೂರಿಂದ ಬಹಳ ಪ್ರಬುದ್ಧ ಒಂದು ಹೆಣ್ಣು ಮಗಳನ್ನ, ವಿಚಾರ ತಳೆದಂಥ ಹೆಣ್ಣು ಮಗಳನ್ನ ಬೆಂಗಳೂರಿಂದ ಕರ್ತರ್ ಮಾತನಾಡಿಸ್ತಾ ಇದ್ದಾರೆ ಅನ್ಕೊಂಡಿತ್ತು. ನನಗೆ ಗೊತ್ತಿರಲಿಲ್ಲ ಅದು ನಮ್ಮೆಲ್ಲರ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಹಿರಿಯ ಉಪಾಧ್ಯಕ್ಷರ ಮಗಳು ಅಂತೇಳಿ. ಹಾಗಾಗಿ ಅಂತ ಒಂದು ಹೆಣ್ಣು ಮಗಳು ನಮ್ಮಗಳ ಮಧ್ಯದಲ್ಲಿದ್ದಾರೆ, ನಮ್ಮ ಊರಿನಲ್ಲಿದ್ದಾರೆ, ನಮ್ಮೆಲ್ಲರ ಸಹೋದರಿ ಆಗಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅಂತ ಒಂದು ವಿದ್ಯಾರ್ಥಿನಿಗೆ, ಅಂತ ಒಬ್ಬ ಹೆಣ್ಣು ಮಗಳು ಮುಂದಿನಗಳಲ್ಲಿ ಅತ್ಯುತ್ತಮವಾದ ನಾಗರಿಕ ಸೇವೆಯ ಒಂದು ಹುದ್ದೆ ಸಿಗುವಂಥದ್ದಾಗಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಸೇವೆ ನೀಡುವಂಥದ್ದಾಗಲಿ, ನಮ್ಮೆಲ್ಲರ ಮಧ್ಯೆ ಆಕೆ ಒಂದು ನಮ್ಮ ಮಗಳ ಏನೋ ಒಂದು ನೋವಿನಲ್ಲಿ ಉಳಿದಾಗೆ ಅದಕ್ಕೆ ಸ್ಪಂದಿಸಿ ಒಂದು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ನಿಮ್ಮೆಲ್ಲರುಗಳ ಮೂಲಕ ಆಕೆಗೆ ಆಶಿಸೋಣ, ಆಕೆಗೆ ಆಶೀರ್ವಾದ ಮಾಡಲ್ಲೋಣ ನಿಮ್ಮ ತಾಯಂದರು. ಹಾಗೆ ಕೊರಗೋವ್ ಅಂತಕ್ಕಂಥ ಒಂದು ಗ್ರಾಮ, ಕುಗ್ರಾಮದಲ್ಲಿ, ಚಿಕ್ಕ ಗ್ರಾಮದಲ್ಲಿ, ಅದು ಭೀಮಾ ನದಿ ತೀರದಲ್ಲಿ ಇರ್ತಕ್ಕಂಥ ಒಂದು ಭೂಮಿ, ಆದ್ರಿಂದ ಜಾಗ, ಆದ್ರಿಂದ ಅದಕ್ಕೆ ಭೀಮಾ ಕೊರಗೋವ್ ಅಂತ ಒಂದು ಹೆಸರು ಬಂದಂಥದ್ದು. ಆ ಒಂದು ಚಿಕ್ಕ ಗ್ರಾಮದಲ್ಲಿ ಏನು ಒಂದು ಶೋಷಿತರು ಒಳಗಾಗಿದ್ದಾರೆ, ಅಂತ ಒಂದು ಶೋಷಿತರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ರ ಸಹ ಏನು ಒಂದು ಬ್ರಿಟಿಷರು ಮತ್ತೆ ಒಂದು ಅದರ ಒಂದು ಶೋಷಕ ವರ್ಗ ಒಂದು 20,000 ಜನ ಅವ್ರ ಮೇಲೆ ಒಂದು ಹೋರಾಟ ಮಾಡ್ಲಿಕ್ಕೆ ಬರ್ತಾರೆ. ಕೇವಲ ಕಡಿಮೆ ಸಂಖ್ಯೆ ಇರ್ತಕ್ಕಂಥದ್ದು, ಕೇವಲ 500 ಜನ ಇರ್ತಕ್ಕಂಥ ಆ ಒಂದು ಕಡಿಮೆ ಜನ ಅವರನ್ನ ಹೋರಾಟದಲ್ಲಿ ಎದುರಿಸಿ ಒಂದು ಗೆದ್ದು ಜಯಶೀಲರಾಗ್ತಾರೆ. ಅಲ್ಲಿಂದ ಪ್ರಾರಂಭ ಆಗ್ತದೆ ನಿಜವಾದಂಥ ಒಂದು ಸ್ವತಂತ್ರ ಹೋರಾಟ, ನಿಜವಾದಂಥ ಒಂದು ಅಂಬೇಡ್ಕರ್ ವಾದ. 1818 ಜನವರಿ 1 ಪ್ರಾರಂಭ ಆಗ್ತಕ್ಕಂಥ ಒಂದು ಹೋರಾಟ ಏನು 24 ಗಂಟೆ ನಿರಂತರವಾದಂಥ ಒಂದು ಹೋರಾಟ ನಡೀತದೆ, ಅದರಲ್ಲಿ ಜಯಶೀಲಿಸಲಾಗ್ತಾರೆ. ಅದರ ನಂತರ 80 ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಆಗ್ತಾರೆ. ಆದಂತ ಸಂದರ್ಭದಲ್ಲಿ ಅವರು ಆ ಒಂದು ಹೋರಾಟದ ಒಂದು ಪ್ರೇರಣೆ, ಆ ಸ್ಫೂರ್ತಿಯಿಂದ ಅವರು ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಪಡೆದು ವಿದೇಶದಲ್ಲಿ ಹೋಗಿ ಆ ಒಂದು ಕಾನೂನಿನ ಒಂದು ಪದವಿ ಪಡೆದು ನಂತರ ಭಾರತಕ್ಕೆ ಬಂದು ಭಾರತದ ಸಮಾನ ಮನಸ್ಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಸಂವಿಧಾನ ರಚನೆ ಮಾಡ್ತಾರೆ ಬಂಧುಗಳು. ಸಂವಿಧಾನ ರಚನೆ ಮಾಡಿ ಇವತ್ತು ದಿವಸ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಗೌರವವಾಗಿ ಒಂದು ಸ್ವಾಭಿಮಾನದಿಂದ ಬಹಳ ಒಂದು ಗೌರವದಿಂದ ಬದುಕಲಿಕ್ಕೆ ಕಾರಣ ಆದಂತಹ ಸಂವಿಧಾನ ಒಂದು ಶಿಲ್ಪಿ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ, ಅವರು ಪ್ರೇರಿತರಾಗಿದ್ದು ಏನು ಕೊರೆಗಾವ್ ಚಳುವಳಿಯಿಂದ. ಹಾಗಾಗಿ ಕೊರೆಗಾವ್ ಚಳುವಳಿ ಆ ಪ್ರಾರಂಭ ಆಗಿ ಅದ್ರಲ್ಲಿ ಗೆಲುವು ಸಾಧಿಸಲಿಲ್ಲ ಅಂದಿದ್ರೆ, ಅದರಿಂದ ಸ್ಫೂರ್ತಿಯನ್ನು ಡಾಕ್ಟರ್ ಬಿ ಆರ್ ಅವರು ಪಡೆಯಲಿಲ್ಲ ಅಂದ್ರೆ ನಾವಿವತ್ತು ಸ್ವತಂತ್ರದಿಂದ ಮುಕ್ತರಾಗಿರಲಿಲ್ಲ, ಇವತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗ್ತಿದ್ವಿ. ಹಾಗಾಗಿ ಅದು ಭೀಮಾ ಕೊರಗೋವ ಯೋಜನೆ ಏನು ಆ ಒಂದು ಹೋರಾಟ ಬಹಳ ಯಾಕೆ ಮುಖ್ಯ ಆಗಿತ್ತು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಬಂಧುಗಳೇ ಹೇಳ್ತಾ ಇರ್ತಾರೆ ಏನು ವೇದಿಕೆ ಆಗಬೇಕು, ನಾವೆಲ್ಲ ಯಾಕೆ ಕೂತು ಕೊರೆಗಾವ್ ಅನ್ನೋ ಒಂದು ವಿಚಾರ ಯಾಕೆ ಮಾತಾಡ್ಬೇಕಂತೇಳಿ. ಈಗಾಗಲೇ ನನ್ನ ಸಹೋದರಿಯವರು ಮತ್ತೆ ಹೇಳಿದ್ರು, ಇತಿಹಾಸ ತಿಳ್ಕೊಳ್ಳಿಲ್ಲ ಅಂದ್ರೆ, ಇತಿಹಾಸ ಅರಿತುಕೊಳ್ಳಿಲ್ಲ ಅಂದ್ರೆ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ನಾವಿವತ್ತು ದಿವಸ ಇಷ್ಟು ಗೌರವದಿಂದ ಬದುಕಲಿಕ್ಕೆ ಕಾರಣ ಅಂಬೇಡ್ಕರ್ ಇವತ್ತು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಪ್ರೇರಣೆ ಆಗಿದ್ದು ಏನು ಕೊರೆಂಗಾವ್ ಒಂದು
ಹೋರಾಟ. ಹಾಗಾಗಿ ನಾವು ಇತಿಹಾಸ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಮುಂದೆ ಹೇಗೆ ಬದುಕಬೇಕು, ನಮ್ಮ ಒಂದು ಗೌರವದಿಂದ ಹೇಗೆ ಬದುಕಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ನಾವು ಸಮಾಜದಲ್ಲಿ ಎಲ್ಲರಿಗೂ ಹೇಗೆ ಬದುಕಬೇಕು ಅನ್ನೋದಕ್ಕೆ ಪ್ರೇರಣೆ ಆಗುವಂಥ ಒಂದು ವಿಚಾರ ಆಗಿರ್ತದೆ. ಹಾಗಾಗಿ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಹಿಂದೆ ನಡೆದಂಥ ಹೋರಾಟಗಳು, ನಮ್ಮ ದಿಗ್ಗಜರು, ನಮ್ಮ ಪೂರ್ವಜರು ಏನೆಲ್ಲವನ್ನು ಸಂಕಷ್ಟಗಳು ಅನುಭವಿಸಿದ್ರು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದೆ ನಮ್ಮ ನಡವಳಿಕೆ, ನಮ್ಮ ಬುದ್ಧಿ, ನಮ್ಮ ಒಂದು ಬದುಕು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬಂಧುಗಳೇ, ಏನು ಇವತ್ತಿನ ದಿವಸ ಇಷ್ಟೊಂದು ಜನ ಮಹಿಳೆಯರು ನೆರೆದಿದ್ದೀರಿ, ಹೆಚ್ಚಿಗೆ ನನ್ನ ತಾಯಂದ್ರಲ್ಲಿ ಕೂತಿದ್ದೀರಿ. ಇವತ್ತು ದಿವಸ ಸಂವಿಧಾನ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಪ್ರಾತಿನಿಧ್ಯ ಸಂವಿಧಾನದಲ್ಲಿ ಮೀಸಲಾತಿ ನೀಡುವುದರಿಂದ ಅನೇಕ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ಅದು ನಗರಸಭೆ ಆಗಿರಲಿ, ಗ್ರಾಮ ಪಂಚಾಯತಿ ಆಗಿರಲಿ, ಅಥವಾ ಯಾವುದೇ ಒಂದು ಏನು ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಸದಸ್ಯರಾಗಲಿಕ್ಕೆ ಏನು ಆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಒಂದು ಮೀಸಲಾತಿಯಿಂದ ತಾವುಗಳು ಕೂಡ ಅಧಿಕಾರವಂತರಾಗಿರ್ತೀರಿ, ತಾವು ಕೂಡ ಅದನ್ನ ಸರ್ಕಾರದ ಒಂದು ಭಾಗವಾಗಿ ನೀವೆಲ್ಲ ಏನು ಒಂದು ಅದರಲ್ಲಿ ಆಡಳಿತ ನಡೆಸ್ತಾ ಇರ್ತೀರಿ. ಅಂತ ಸಂದರ್ಭದಲ್ಲಿ ನಿಮಗೆ ತಿಳಿದೇ ಇದ್ರು ಕೂಡ ನಿಮ್ಮ ಗಂಡಂದ್ರನ್ನ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಅಲ್ಲಿ ಮೂಗು ತೋರಿಸಿ ಅಧಿಕಾರದಲ್ಲಿ ಆಡಳಿತದಲ್ಲಿ ಅವಕಾಶ ಮಾಡಿಕೊಡಕ್ಕೆ ಹೋಗ್ಬೇಡಿ ನಮ್ಮ ಅಕ್ಕನ ತಾಯಂದ್ರೆ. ಯಾಕೆಂದ್ರೆ ನಿಮಗೆ ಅದ್ಭುತವಾದಂತಹ ಅವಕಾಶ ಸಂವಿಧಾನ ಕೊಟ್ಟಿದೆ, ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಂದು ಅವಕಾಶ ನಿಮ್ಗೆಲ್ಲ ದೊರಕಿದೆ. ಅಂತ ಒಂದು ಅವಕಾಶನ ನೀವು ಪುಸ್ತಕ ಓದಿ ತಿಳ್ಕೊಳ್ಳಿ, ಆಡಳಿತಾತ್ಮಕ ಒಂದು ಆಡಳಿತದಲ್ಲಿ ಅಧಿಕಾರಿಗಳ ತರ ಅವ್ರನ್ನ ಓದಿ ಅರ್ಥ ಮಾಡಿಕೊಂಡು ನಿಮ್ಗೆ ಸಿಕ್ಕಂತ ಅವಕಾಶಗಳಲ್ಲಿ ನೀವೇ ಆಡಳಿತ ನಡೆಸಿ, ನೀವೇ ಆಡಳಿತ ಮೂಲಕ ಒಂದು ಅತ್ಯುತ್ತಮವಾದಂತಹ ಒಂದು ಆಡಳಿತ ನೀಡುವಂತದ್ದಾಗಿ ಆಗ್ಲಿ ಅನ್ನೋದು ಕೂಡ ನಾನು ಆಶಿಸ್ತೇನೆ. ಹಾಗೆ ಏನು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋ ಸಂದರ್ಭದಲ್ಲಿ ನೀವುಗಳು ನಾವುಗಳು ಏನು ಒಂದು ಆಗಿನ ಕಾಲಕ್ಕೆ ಒಂದು ಸರ್ಕಾರಿ ಒಂದು ಶಿಕ್ಷಣದಲ್ಲಿ ಪಡಿತಾ ಇದ್ರಿ, ಅವತ್ತಿನ ದಿವಸ ಅತ್ಯುತ್ತಮವಾದ ಶಿಕ್ಷಣ ನಮಗೆ ಸರ್ಕಾರದ ಹೆಸರು ದೊರಕ್ತಾ ಇತ್ತು. ಇವತ್ತು ಸರ್ಕಾರಗಳು ಅದನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಸಿಗ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು ಏನು ಅವರು ಉಚಿತ ಭಾಗ್ಯಗಳು, ಉಚಿತ ಒಂದು ಯೋಜನೆಗಳು, ಒಂದು ಆ ರೀತಿಯಾದಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿಸಿ ಜನಪ್ರತಿನಿಧಿಗಳು ಅಧಿಕಾರಿಗೆ ಬರ್ತಾ ಇದ್ದಾರೆ. ನಮಗೆ ಉಚಿತವಾದ ಭಾಗ್ಯಗಳು, ಉಚಿತವಾದ ಯೋಜನೆಗಳು ನಮ್ಗೆ ಬೇಕಾಗಿಲ್ಲ. ನಾವು ಬೇಕಾದದ್ದು ಅತ್ಯುತ್ತಮವಾದ ಗುಣಮಟ್ಟದ ಒಂದು ಶಿಕ್ಷಣ ಬೇಕು, ಗುಣಮಟ್ಟದ ಒಂದು ಚಿಕಿತ್ಸೆ ಬೇಕಾಗಿದೆ, ಅಂದ್ರೆ ಆರೋಗ್ಯ ಬೇಕಾಗಿದೆ. ಅವೆರಡಕ್ಕೂ ಉಚಿತ ಕೊಟ್ಟರೆ ಸಾಕು, ನಾವು ಬದುಕಲಿಕ್ಕೆ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆಲ್ಲ ಶಕ್ತಿ ನೀಡಿದೆ. ನಮ್ಗೆ ಬೇಕಿಲ್ಲ ಬಿಟ್ಟಿ ಬಾಗಿಗಳು ಬೇಕಿಲ್ಲ, ನಮಗೆ ಶಕ್ತಿ ತುಂಬುವಂತ ಒಂದು ಕೆಲಸ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಕೊಟ್ಟಿದೆ. ನಾವು ಬೇಕಾಗಿರ್ತಕ್ಕಂಥದ್ದು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ, ಆರೋಗ್ಯ. ಆ ನಿಟ್ಟಿನಲ್ಲಿ ಸರ್ಕಾರಗಳಲ್ಲಿ ಮನವಿ ಮಾಡ್ತೇನೆ, ನೀವು ಬಾಗಿಗಳಿಂದ ಏನು ನಮ್ಮ ಒಂದು ಮತದಾರನ ವಂಚಿತರಾಗಣ ಮಾಡಬೇಡಿ, ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ ಅಂತೇಳಿ ಸರ್ಕಾರದಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ. ಬಂಧುಗಳೇ, ಏನು ಇದನ್ನ ತಾವುಗಳು ಇಲ್ಲಿ ನೆರೆದಿದ್ದೀರಿ, ಇವತ್ತಿನ ದಿವಸ ಕೇವಲ ವೇದಿಕೆಗೆ ಮತ್ತೆ ಒಂದು ಭಾಷಣಕ್ಕೆ ಮಾತ್ರ ಈ ಒಂದು ಸಭೆಯನ್ನು ಸೀಮಿತ ಆಗಬಾರದು. ಇದರಿಂದ ಹಲವಾರು ಮುಖಂಡರು, ನಮ್ಮ ವಿಜಯಕ್ಕಾಗಿರ್ಬೋದು, ಮತ್ತೆ ಇನ್ನಮ್ಮ ನಾಗವೇಣಿಯವರು ನಾಗಮಣಿ ಮೇಡಮ್ ಮಾತಾಡಿದಂಥವರಾಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಕುಮಾರ್ ಅನಿಶಾ ನಮಗೆ ನೀಡಿದಂಥ ಒಂದು ವಿಚಾರಗಳೇನಿದ್ದಾವೆ ಅದನ್ನು ತಡ್ಕೊಂಡು ನಮ್ಮ ಮಕ್ಕಳನ್ನ ಅತ್ಯುತ್ತಮವಾದ ಒಂದು ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟೋಣ. ಅದರ ಮೂಲಕ ನಾವೆಲ್ಲರೂ ಕೂಡ ಸಮಾನರು, ಪ್ರತಿಯೊಬ್ಬರು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಮಾನರು. ಇಲ್ಲಿ ಜನಪ್ರತಿನಿಧಿ ಆಯ್ಕೆಯಾದಂತಹ ಒಂದು ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ, ಜನಪ್ರತಿನಿಧಿಗಳಿಗೆ ವಿಧಾನಸಭೆಗೆ ಹೋಗಿ, ವಿಧಾನ ಪರಿಷತ್ಗೆ ಹೋಗಿ, ನೀವೆಲ್ಲೇ ಹೋಗಿ ಈ ಭಾಗದಿಂದ ಆಯ್ಕೆ, ಯಾವುದೇ ಭಾಗದಿಂದ ಆಯ್ಕೆಯಾದಂತಹ ಒಂದು ಎಲ್ಲರೂ, ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ಕೂಡ ನನ್ನ ಕುಟುಂಬದ ಸದಸ್ಯರು, ನಮ್ಮ ಮನೆಯ ಸದಸ್ಯರು, ಅವ್ರು ಬರ್ತಕ್ಕಂಥ ಕಷ್ಟ ಸುಖಗಳು ನನ್ನವೇ ಅಂತೇಳಿ ಭಾವನಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪೂರೈಸಿದ್ರೆ ಮಾತ್ರ ಆ ವ್ಯಕ್ತಿ ಜನಪ್ರತಿನಿಧಿಯಾದಂತ ಹೊರತಾಗಿ ಯಾವುದೋ ಲಾಭ ದೃಷ್ಟಿ, ಅವ್ರ ವೈಯಕ್ತಿಕ ಅವ್ರ ಸ್ವಾರ್ಥಕ್ಕೆ ರಾಜಕಾರಣಕ್ಕೆ ಬರಬಾರದು, ರಾಜಕಾರಣದಲ್ಲಿ ಭಾಗವಹಿಸಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನೆಲ್ಲರೂ ಕೂಡ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಧ್ವನಿಯಾಗಿ, ನಿಮ್ಮಗಳ ಧ್ವನಿಯಾಗಿ, ಶೋಷಿತರ ಧ್ವನಿಯಾಗಿ, ಏನು ನಿರ್ಲಕ್ಷಿತರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಅತ್ಯುತ್ತಮವಾದಂಥ ಆಯ್ಕೆ ಮಾಡತಕ್ಕಂಥ ಶಕ್ತಿ ನಿಮ್ಗೆ ಕೊಟ್ಟಿದ್ದಾರೆ ದೇವರು. ಅದನ್ನು ಆಯ್ಕೆ ಮಾಡೋದ್ರ ಮೂಲಕ ಅತ್ಯುತ್ತಮವಾದ ಒಂದು ಜನಪ್ರತಿನಿಧಿ ನಿಮ್ಮಗಳ ಸೇವೆ ಮಾಡಬೇಕು, ನಿಜವಾದಂಥ ಒಂದು ಕಾರ್ಯವೈಖರಿ ಮತ್ತೆ ಅದರ ಒಂದು ಬದ್ಧತೆ, ಕಮಿಟ್ಮೆಂಟ್ ಏನಿದೆ ಆ ಬದ್ಧತೆ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದರೆ ಮಾತ್ರ ನಾವು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಆಗುತ್ತದೆ ಹೊರತಾಗಿ ನಾವು ಯಾರೊಂದು ಬೇಡೋ ಸ್ಥಿತಿಗೆ ಬೇಡ. ನಾವು ಕೋಲಾರ ಜಿಲ್ಲೆ ಜನಕ್ಕೆ ಕೊಡೋಂಥ ಕೈ ಕೊಡೋಂಥ ಒಂದು ಜನ, ಹಾಗಾಗಿ ಬೇಡೋಂಥ ಜನ ಅಲ್ಲ. ಹಾಗಾಗಿ ನಮ್ಮನ್ನು ಬೇಡೋಂಥ ಸ್ಥಿತಿಗೆ ತರಬೇಡಿ, ನಮ್ಮಲ್ಲಿ ಕೊಡೋಂಥ ಶಕ್ತಿ ಕೊಡಿ. ಇವತ್ತು ದಿವಸ ನಗರ ಪ್ರದೇಶದಲ್ಲಿ, ಗ್ರಾಮೀಣ ನಗರ ಪ್ರದೇಶದ ಹೆಣ್ಣುಮಕ್ಕಳು ಇವತ್ತು ದಿವಸ ವ್ಯವಸಾಯ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸುತ್ತೂ ಕೂಡ ಜಮೀನು ಕೂಡ ಯಾವತ್ತು ಲೇಔಟ್ಗಳಾಗಿದೆ. ಅಲ್ಲಿ ಮೊದಲು ಬಿಡಿ ಕಟ್ತಾ ಇದ್ರು, ಏನು ಊದು ಕಟ್ಟಿದ್ದು ಒಂದು ಕೆಲಸ ಮಾಡ್ತಿದ್ರು. ಇವತ್ತಿನ ದಿವಸ ಅದು ಕೂಡ ಪ್ರಯೋಜನ ಆಗ್ತಾ ಇಲ್ಲ, ಅವೆಲ್ಲ ಕಾರ್ಖಾನೆಗಳಿಗೆ ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ನಮ್ಮ ಹೆಣ್ಣುಮಕ್ಕಳು ಮಾಡಿ ಬೇಕಾದಂಥದ್ದು ದುಡಿಯೋಕ್ಕೆ ಒಂದು ಶಕ್ತಿ ಇದೆ, ಆ ದುಡಿಯೋ ಕೆಲಸಕ್ಕೆ ಒಂದು ಕೆಲಸ ಕೊಡಿ ಅಂತ ಅಷ್ಟೇ ನಮ್ಮ ಒಂದು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಅಂದ್ರೆ
ಕೇವಲ ಗಾರ್ಮೆಂಟ್ಸ್ ಅನ್ನುವಂಥದ್ದು, ಅಂದರೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾದ ಒಂದು ಉದ್ಯಮ ಅಂದರೆ ಗಾರ್ಮೆಂಟ್ಸ್. ಅದನ್ನು ಸರ್ಕಾರದಿಂದ ಸರ್ಕಾರ ಸಂಸ್ಥೆಗಳೇ ಅಥವಾ ಏನು ಖಾಸಗಿಯವರಿಗೆ ಒಂದು ಅನುದಾನ ರೀತಿಯಲ್ಲಿ ಏನಾದರೂ ನಮ್ಮ ಕೋಲಾರ ನಗರದಲ್ಲಿ ಒಂದು 2-3 ಗಾರ್ಮೆಂಟ್ಸ್ ಉತ್ಪಾದನೆ ತಯಾರು ಘಟಕಗಳನ್ನು ಆದರೆ ಹೆಚ್ಚು ಸಾವಿರಾರು ಮಹಿಳೆಯರಿಗೆ ಕೆಲಸ ಸಿಗ್ತಕ್ಕಾಗದೆ ಅವರು ಬದುಕು ಕಟ್ಕೊಳ್ಳಿಕ್ಕಾಗದೆ ಅಂತಂದ್ಬಿಟ್ಟು ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತಾ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಎಲ್ಲರೂ ಕೂಡ ಅಭಿನಂದನೆ.